ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಚಿಕ್ಕನಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರುವ ಕಾರ್ಪೇಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಕುಡಿಯುವ ನೀರಿನ ಅಭಾವ. ಶಿರಾ ತಾಲೂಕು ಚಿಕ್ಕನಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಕಾರ್ಪೇಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿಗೆ ಕಳೆದ 3 ತಿಂಗಳಿಂದ ಸರಿಯಾಗಿ ಕುಡಿಯುವ ನೀರಿನ ಸೌಲಭ್ಯ ನೀಡುತ್ತಿಲ್ಲ. ಗೊಲ್ಲರಹಟ್ಟಿ ನಿವಾಸಿಗಳಿಗೆ ತೊಂದರೆ ಉಂಟಾಗಿದ್ದು, ಈ ಕೂಡಲೇ ಚುನಾಯಿತ ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟಿಸುವುದಾಗಿ ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಎಲ್ಲಾರ್ಗು ಎಲ್ಲಾರ್ಗು ಐತಿ ನೀರು, ಟ್ಯಾಂಕರ್ ಬತೈತಿ, ಸುಮ್ಮನೆ ಇರ್ಬೇಕು. ಏ ಯಾರ್ಗನಾಗಲ್ಲ, ಎಳ್ಳೆಡ್ ಬಿಂದಿಗೆ ಫಸ್ಟು ಎಳ್ಳೆಡ್ ಬಿಂದಿಗೆ ಇಟ್ಕೊಳ್ರಿ, ಆಮೇಲೆ ಹೆಚ್ಚಾದವ ಎಲ್ಲಾರ್ಗು ಕೊಡೋಣ. ಮುಂದಕ್ಕೆ ಬರ್ತಾವೆ, ಶಿಸ್ತಿಲ್ಲ. ಚಿಕ್ಕನಳ್ಳಿ ಗ್ರಾಮ ಪಂಚಾಯತಿ ಇಂದ ನಾವು ಸೆಕೆಂಡ್ರಿ ಪಿ ಡಿ ಓಗ ಎಷ್ಟು ಮೆಂಬರ್ಸ್ಗೂ ಎಲ್ಲ ಹೇಳಿದ್ರು ನೀರಿನ ಸಪ್ಲೈ 15 ದಿವಸ ತಿಂಗಳಾಗೈತೆ, ನಮಗೆ ಕುಡಿಯಕ್ ನೀರಿಲ್ಲ. ಎಲ್ಲಾರು ಕೆರೆಗಳಿಗೆ ಹೋಗಿ ಇಟ್ಕೊಂಬರೋಣ ಅಂದ್ರೆ ಕೆರೆಗೂ ನೀರಿಲ್ಲ, ಬೋರ್ಗಳೆಲ್ಲ ನಿಂತೋಗಿವೆ. ನೀರ್ ಹೋದ್ರೆ ಬೋರ್ ಕೊರ್ಸಿರೋದಾಗ ಹೊಲ್ದಾಗೆ ನೀರ್ ಹಿಡ್ಸಲ್ಲ ನಮ್ಗೆ. ಯಾವ್ತರ ನಾವು ನೀರ್ ಕುಡಿಬೇಕು, ಏನ್ ಮಾಡಿದ್ರು ಇವರು ನಮ್ಗೆ ಒಂದು ಸೊಲ್ಯೂಷನ್ ಕೊಡ್ತಾ ಇಲ್ಲ. ಇದಕ್ಕೆ ನಾವೇನ್ ಮಾಡ್ಬೇಕು, ಎಲ್ಲ ಕೂರ್ಲಿ ಇಟ್ಕೊಂಡು ಒಯ್ದಾಡ್ತಾರೆ ಜನಗಳು. ಬೆಳಗ್ಗಿಂದ ಹಬ್ಬ ಐತೆ, ಅದರಿಂದ ನೀರಿಲ್ಲ. ನಾವೇನ್ ಮಾಡ್ಬೋದು ಇವ್ದು ಇವರು ಎಂತ ಏನಪ್ಪ ಪಿ ಡಿ ಓ ಸೆಕ್ರೆಟ್ರಿ ಫೋನ್ ಮಾಡಿದ್ರು ಶೂ ಮಾಡಲ್ಲ, ಸ್ಟಾಪ್ ಮಾಡಿದ್ದಾರೆ. ಮೆಂಬರ್ಸ್ ಕೇಳಕ್ ಹೋದ್ರೆ ಜಗಳ ಮಾಡ್ತಾರೆ, ಏನು ಪಿ ಡಿ ಓ ನಮ್ಮ ಮಾತು ಕೇಳಲ್ಲ, ಸೆಕ್ರೆಟ್ರಿ ನಮ್ಮ ಮಾತು ಕೇಳಲ್ಲ ಅಂತಾನ. ಮೆಂಬರ್ಸ್ ಯಾಕಾಗ್ಯಾರೆ ಸಹ ಇವಾಗ ನಾವು ಜನಗಳಿಗೆ ನಾವು ಓಟ್ ಹಾಕಿ ಗೆಲ್ಸಿರೋದು ಏನ್ ಪ್ರಯೋಜನ? ಸಾರ್ವಜನಿಕರದು ಅದ್ರ ಸಮೂದ ಮೇಲೆ ಗೌಡ ನಂಬಿದವ್ರೆ, ಆ ಗೌಡ ಕಿವಿಯಕ್ ಬೀಳಲ್ಲ ಹೇಳಿ ನಾವು ದಿನ ನಾವೇನ್ ಮಾಡೋದು. ಶಿರಾ ನಗರದಲ್ಲಿರುವ ರಾಮ ಮಂದಿರದಲ್ಲಿ ಅದ್ದೂರಿಯಾಗಿ ಶ್ರೀರಾಮ ನವಮಿಯನ್ನು ಆಚರಿಸಲಾಯಿತು. ಸಂಜೆ ಬರುತ್ತೆ.
ಇದು 40 ಶಿರಾಮಣಿ ಇವರಲ್ಲ, ನಾವು ಬಂದೆ 36 ವರ್ಷ ಆಗಲಿ, ಈಗ 36ನೇ ಶಿರಾಮಣಿ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜನ ಚೆನ್ನಾಗಿದ್ದಾರೆ ಸರ್, ಮಳೆ ಬೆಳೆ ಚೆನ್ನಾಗಿದೆ. ರಾಮ ಅನುಗ್ರಹ ಇದೀಗ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ರಾಮ ಅನುಗ್ರಹ ಇದನ್ನು ಏನು ಬೇಕು ಮಾಡ್ಬೋದು ಅಂತ ಹೇಳ್ತೀವಿ. ಆಯ್ತಾ? ಎಲ್ಲ ಮೊದಲೇನೂ ಇರಲಿಲ್ಲ, ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಬಾಗಿಲು ಮಾಡಿದ್ದಾರೆ, ಚೆನ್ನಾಗಿ ಇದು ಮಾಡಿದ್ದಾರೆ. ಈಗ ಅನುಕೂಲ ಎಲ್ಲ ಚೆನ್ನಾಗಿದೆ. ತುಮಕೂರು ಜಿಲ್ಲಾ ಕಾಯಕಲ್ಪ ಯೋಜನೆಯಡಿ ನೀಡುವ ಉತ್ತಮ ಆರೋಗ್ಯ ಕೇಂದ್ರ ಪ್ರಶಸ್ತಿಯಲ್ಲಿ ಶಿರಾ ತಾಲೂಕು ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದ್ವಿತೀಯ ಸ್ಥಾನ ಲಭಿಸಿದೆ. 2018-19 ಸಾಲಿನಲ್ಲಿ ಕಾಯಕಲ್ಪ ಯೋಜನೆ ಕಾರ್ಯಕ್ರಮದಡಿ ಸ್ವಚ್ಛತೆಗಾಗಿ ಹಾಗೂ ಉತ್ತಮ ಆಸ್ಪತ್ರೆಗಾಗಿ ನೀಡುವ ಜಿಲ್ಲಾ ಉತ್ತಮ ಆರೋಗ್ಯ ಕೇಂದ್ರದ ಪ್ರಶಸ್ತಿಯು ನಮ್ಮ ಶಿರಾ ತಾಲೂಕಿನ ಗಡಿಭಾಗದಲ್ಲಿರುವ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದ್ವಿತೀಯ ಸ್ಥಾನ ಲಭಿಸಿರುತ್ತದೆ. ಪ್ರಶಸ್ತಿಯ ಮೊತ್ತ 50,000 ರುಗಳಾಗಿದ್ದು ಅದರಲ್ಲಿ ಆಸ್ಪತ್ರೆ ಅಭಿವೃದ್ಧಿಗೆ ಶೇಕಡ 75% ಬಳಸಬಹುದಾಗಿದೆ. ಉಳಿದ ಶೇಕಡ 25% ಸಿಬ್ಬಂದಿ ವರ್ಗಕ್ಕೆ ಉತ್ತೇಜನ ನೀಡುವುದಕ್ಕಾಗಿ ಬಹುಮಾನದ ರೀತಿ ಹಂಚಬಹುದಾಗಿದೆ. ಡಾಕ್ಟರ್ ತಿಮ್ಮರಾಜು ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾಗಿದ್ದಾರೆ. ಇವರು ಈ ಆಸ್ಪತ್ರೆಯಲ್ಲಿ ಸುಮಾರು 1.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇದಕ್ಕೂ ಮುಂಚೆ ಶಿರಾ ತಾಲೂಕಿನ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಒಟ್ಟು 22 ವರ್ಷಗಳ ಕಾಲ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ವಿಶೇಷವೆಂದರೆ ತುಮಕೂರು ಜಿಲ್ಲೆಯಲ್ಲಿ 18 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಇವರು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದು ಬಡವ ಶ್ರೀಮಂತರೆನ್ನದೆ ಎಲ್ಲರಿಗೂ ಸಾಮಾನ್ಯ ಸೇವೆ ನೀಡುವುದರಲ್ಲಿ ಅಗ್ರಗಣ್ಯರಾಗಿದ್ದಾರೆ. ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ 2018 ನವೆಂಬರ್ನಲ್ಲಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ವತಿಯಿಂದ ಅತ್ಯುನ್ನತ ಪ್ರಶಸ್ತಿಯಾದ ವೈದ್ಯಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಎಲ್ಲ ರೀತಿಯಲ್ಲೂ ಸೌಲಭ್ಯಗಳು ಚೆನ್ನಾಗಿದೆ, ಜನನೂ ಭಾಳ ಬರ್ತಾ ಇದೆ, ಡಾಕ್ಟ್ರುಗಳಿಗೂ ಭಾಳ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಸೌಲತ್ತುಗಳು ಇದ್ದಾವೆ ಇಲ್ಲಿ ಆಸ್ಪತ್ರೆಯಲ್ಲಿ, ಚೆನ್ನಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದಂಗೆ ಚೆನ್ನಾಗಿ ನೋಡ್ತಾ ಇದ್ದಾರೆ, ಜನಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ಆಸ್ಪತ್ರೆ ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಯಾವ ರೀತಿಯಾದಂತಹ ಆಸ್ಪತ್ರೆಯೂ ಸಹ ಇಲ್ಲ. ಇಂತಹ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆ ನಮ್ಮ ಮೂಲವಿರೋದು ನಮ್ಮ ಹೆಮ್ಮೆ ಆಗಿದೆ. ಇಂತಹ ಆಸ್ಪತ್ರೆ ಇಡೀ ನಮ್ಮ ತಾಲೂಕಿನಲ್ಲಿ ವ್ಯವಸ್ಥೆಯನ್ನು ಒಳಗೊಳ್ಳಿ ಅನ್ನೋದೇ ನನ್ನ ಆಸೆ ಆಗಿದೆ. ಮತ್ತೆ ನಮ್ಮ ಸಿಬ್ಬಂದಿ ವರ್ಗದಲ್ಲಿರ್ತಕ್ಕಂಥ ಡಾಕ್ಟರ್ ಸಹ ಅಷ್ಟೇ ಶ್ರಮ ಹಾಕಿ ಈ ಒಂದು ಆಸ್ಪತ್ರೆಯನ್ನು ನನ್ನ ಆಸ್ಪತ್ರೆಯಿಂದ ನೋಡಿಕೊಂಡು ಉತ್ತಮವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ ಈ ಒಂದು ಆಸ್ಪತ್ರೆಗೆ, ನಮ್ಮ ಆಸ್ಪತ್ರೆಗೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಪ್ರತಿಯೊಂದು ಇರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಿಗೆ ವ್ಯವಸ್ಥೆ ಇದ್ರೆ ಚೆನ್ನಾಗಿದೆ ಹೊಂದಲಿ ಅಂತಕ್ಕಂಥದ್ದೇ ನನ್ನ ಆಶೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.